ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮೇವಿನ ಬನವಿ ಹೊಟ್ಟಿನ ಬನವಿ ಸುಟ್ಟು ಭಸ್ಮವಾಗಿದೆ. ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ಘಟನೆ ನಡೆದಿದೆ. ಆಕಸ್ಮಿಕವಾಗಿ ಬೆಂಕಿ ಹತ್ತಿ 2 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಮೇವು ಹೊಟ್ಟು ಸುಟ್ಟು ಭಸ್ಮವಾಗಿದೆ. ಬನವಿ ಸುಟ್ಟಿರುವ ರೈತರಿಗೆ ಸರ್ಕಾರ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಿ ರೈತ ಸಂಘದ ವಿಆರ್ ನಾರಾಯಣ ರೆಡ್ಡಿ, ಬನದ ರೈತ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಕುಕನೂರು ತಾಲೂಕು ಅಧ್ಯಕ್ಷ ಅಂದಪ್ಪ ಹುರುಳಿ ಅವರು, ಕುಕನೂರು ತಹಶೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ಇವರ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇಂದು ಮನವಿ ಸಲ್ಲಿಸಿದರು. ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮೇವಿನ ಬನುವೆ ಹೊಟ್ಟಿನ ಬನುವೆ ಸುಟ್ಟು ಭಸ್ಮವಾಗಿವೆ. ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದ ಮುಖ್ಯ ರಸ್ತೆಯ ಬದಿಯಲ್ಲಿರುವ ಜಾನುವಾರು ತಿನ್ನುವ ಮೇವಿನ ಬನುವೆ ಹಾಗೂ ಹೊಟ್ಟಿನ ಬನುವೆ ರೈತರಾದ ಶಿವಲಿಂಗಪ್ಪ ಗುಳರೆಡ್ಡಿ ಅವರಿಗೆ ಸೇರಿದ 3 ಬನುವೆ, ಉಮೇಶಪ್ಪ ರೆಡ್ಡಿ ಅವರಿಗೆ ಸೇರಿದ 1 ಬನುವೆ. ಈ 4 ಬನುವೆಗಳಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು 2 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಮೇವು ಹೊಟ್ಟು ಸುಟ್ಟು ಭಸ್ಮವಾಗಿದೆ. ಬನವೇ ಸುಟ್ಟಿರುವ ರೈತರಿಗೆ ಸರ್ಕಾರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ರೈತ ಸಂಘದ ವಿಆರ್ ನಾರಾಯಣ ರೆಡ್ಡಿ, ಬನದ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಮತ್ತು ಕುಕನೂರ್ ತಾಲೂಕು ಅಧ್ಯಕ್ಷ ಅಂದಪ್ಪ ಹುರಳಿ ಇವರು ಕುಕನೂರ್ ತಹಶೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ಇವರ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಸಲ್ಲಿಸಿದರು. ಸ್ಥಳಕ್ಕೆ ಕುಕನೂರು ತಾಲೂಕು ಅಗ್ನಿಶಾಮಕ ದಳದ ಅಧಿಕಾರಿಗಳು ಆಗಮಿಸಿ ಬೆಂಕಿಯನ್ನ ನಂದಿಸಿದರು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಅಗ್ನಿಶಾಮಕ ದಳದವರು ಹಾಗೂ ರೈತ ಸಂಘದವರನ್ನ ಬಿಟ್ಟರೆ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳಾಗಲಿ ತಹಶೀಲ್ದಾರ್ ಅಧಿಕಾರಿಗಳು ಯಾವ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿರುವುದಿಲ್ಲ ಎಂದು ಕುಕನೂರು ತಾಲೂಕು ರೈತ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಚಟ್ಟಿ ತಿಳಿಸಿದ್ದಾರೆ. ಈ ವೇಳೆ ರೈತ ಸಂಘದ ಪದಾಧಿಕಾರಿಗಳಾದ ಬಸವರಾಜ್ ಹೂಗಾರ್, ಜಗದೀಶ್ ಸೂಡಿ, ಪ್ರಕಾಶ್ ದೊಡ್ಡಮನಿ, ಶಂಕರಪ್ಪ ವಕ್ಕಳ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಕೊಡ್ಲಿ, ವಜೀರ್ ಸಾಬ್ ತಳ್ಕಲ್ ಇತರರು ಉಪಸ್ಥಿತರಿದ್ದರು. ಅದಕ್ಕೆ ಇಲ್ಲಿ ಜಿಲ್ಲಾಧಿಕಾರಿಗಳು, ತಲಾಟಿ ಪೊಲೀಸರು ಯಾರು ಬಂದಿಲ್ಲ. ಈ ಸಂಪ್ರದಾಯದವರು ಅಂತ ಬಂದು ಬೆಂಕಿ ನಂದಿಸಿದ್ದಾರೆ. ಆಮೇಲೆ ರೈತ ಸಂಘದವರು ಬಂದು ನಮಗೆಲ್ಲ ಇದನ್ನು ಹೇಳಿದ್ದಾರೆ ರೀ. ಮತ್ತೆ ಯಾರು ಬಂದಿಲ್ಲ ನೋಡ್ರಿ ಅಂತ. ಈಗ ಎಷ್ಟು ಕೆನಕೊಪ್ಪ ಗ್ರಾಮದಲ್ಲಿ ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ಶಿವಲಿಂಗಪ್ಪ ತಂದೆ ಗೂಳಪ್ಪ ಗೂಡರೆಡ್ಡಿ ಮತ್ತು ಉಮೇಶ್ ತಂದೆ ಬಸಪ್ಪ ಗೂಡರೆಡ್ಡಿ ಇವರಿಗೆ ಸೇರಿದ 4 ಬನವಿಗಳು ದಿನಾಂಕ 6/4/2022 ಬೆಂಕಿಗೆ ಆಹುತಿಯಾಗಿರುತ್ತೆ. ನಾನು ಕೊಪ್ಪಳ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ಕೋಳೂರಾದ ನಾವು ಇವತ್ತು ಅಧಿಕಾರಿಗಳು ಬಣವಿ ಸುಟ್ಟು 2-3 ದಿನ ಆದ್ರೂ ತಹಶೀಲ್ದಾರನು ಬಂದಿಲ್ಲ, ಯಾರೂ ಬಂದಿಲ್ಲ, ಯಾವ ಅಧಿಕಾರಿ ಬಂದಿಲ್ಲ, ತಲಾಟಿಯಾರು ಬಂದಿಲ್ಲ. ಅದಕ್ಕೆ ಎಷ್ಟು 4 ಬಣವಿ ಸುಟ್ಟವು 4 ಬಣವಿ ಸುಟ್ಟರು ಬಣಿ ಸುಟ್ಟು ಯಾರು ಅಧಿಕಾರಿಗಳು ಯಾರು ಬಂದಿಲ್ಲರಿ. ಪೊಲೀಸ್ ಇಲಾಖೆಯವರು ಬಂದಿಲ್ಲ, ಅಲ್ಲಿಂದ ಯಾರು ತಹಶೀಲ್ದಾರ್ ಬಂದಿಲ್ಲ, ತಲಾಟಿಯಾರು ಬಂದಿಲ್ಲ, ಯಾರು ಬಂದ್ರೆ ಅಗ್ನಿಶಾಮಕದವರು ಬಂದಿದ್ರಿ. ಅವ್ರು ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗ್ಬಿಟ್ರಿ. ಉಳ್ಕಿದ್ ಮತ್ತೆ ಯಾರು ಬಂದಿಲ್ರಿ? ರೈತ ಸಂಘದವ್ರು ಬಂದಾರ್ರಿ. ಎಲ್ಲ ತಮ್ಮ ದಿನ ಕೆಲಸ ಮುಗಿಸ್ಕೊಂಡು ಬಂದು ಎಲ್ಲ ಚೆಕ್ ಮಾಡ್ಕೊಂಡ್ರಿ. ಮತ್ತೆ ಯಾರು ಬಂದಿಲ್ರಿ? ರೈತ ಸಂಘದವ್ರು ಬಂದಾರ? ಹ್ಮ್, ಅವ್ರಿಗೆ ನಮ್ಗೆ ಭೇಟಿ ಕೊಟ್ಟರು ನೋಡ್ರಿ. ಮತ್ತೆ ಯಾರು ಬಂದಿಲ್ಲ? ನಮ್ಮ ಹೆಸರು ಉಮೇಶ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.